ಮೊದಲನೇ ನ್ಯೂಸ್ ಇಡೀ ದೇಶ ಒಂದು ರೀತಿ ಹೊಸ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಸ್, ರಿಪಬ್ಲಿಕ್ ಆಫ್ ಇಂಡಿಯಾ, ಸದ್ಯಕ್ಕೆ ನಮ್ಮ ದೇಶಕ್ಕೆ ಇರ್ತಕ್ಕಂಥ ಹೆಸರು ಇಂಡಿಯಾ. ಇದೀಗ ರಿಪಬ್ಲಿಕ್ ಆಫ್ ಇಂಡಿಯಾ ಹೆಸರನ್ನು ರಿಪಬ್ಲಿಕ್ ಆಫ್ ಭಾರತ, ದೇಶದ ಹೆಸರನ್ನು ಬದಲಾವಣೆ ಮಾಡುವ ಮುನ್ಸೂಚನೆ ಅಥವಾ ಹೆಸರನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಇಡೀ ದೇಶಾದ್ಯಂತ ಈಗ ಭಾರತ್ ಹೆಸರೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ಸೆಪ್ಟೆಂಬರ್ 18ನೇ ತಾರೀಕಿಂದ 22ನೇ ತಾರೀಕುವರೆಗೆ ಏನು ಅಧಿವೇಶನ ಇದೆ, ಈ ಅಧಿವೇಶನದಲ್ಲಿ ದೇಶದ ಹೆಸರು ಬದಲಾವಣೆ ವಿಚಾರವಾಗಿ ಮಸೂದೆ ಮಂಡನೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಸ್, ಕೇಂದ್ರ ಸರ್ಕಾರವು ದೇಶದ ಹೆಸರನ್ನು ಇಂಡಿಯಾ ಬದಲಿಗೆ ರಿಪಬ್ಲಿಕ್ ಆಫ್ ಭಾರತ ಅಂತ ಮರುನಾಮಕರಣ ಮಾಡುವ ಸಾಧ್ಯತೆ ಇದೆ. ಹೊಸ ನಿರ್ಣಯವನ್ನು ಸಂಸತ್ ಅಧಿವೇಶನದಲ್ಲಿ ಮಂಡಿಸುವ ನಿರೀಕ್ಷೆ ಕೂಡ ಕಾಣಿಸ್ತಾ ಇದೆ. ದೇಶದ ಹೆಸರನ್ನು ಇಂಡಿಯಾ ಬದಲು ರಿಪಬ್ಲಿಕ್ ಆಫ್ ಭಾರತ ಎಂದು ಕರೆಯಬೇಕು ಅಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಇತ್ತೀಚೆಗಷ್ಟೇ ಸಲಹೆಯನ್ನು ಕೊಟ್ಟಿದ್ದರು. ಇದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಈ ನಿರ್ಣಯಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. G20 ಶೃಂಗಸಭೆ ಏನು ಅತಿಥಿಗಳು ಬರ್ತಾ ಇದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕು ಅವರಿಗೆ ಔತಣಕೂಟವನ್ನು ಏರ್ಪಡಿಸಲಾಗಿದೆ. ರಾಷ್ಟ್ರಪತಿಗಳು ಈ ಗಣ್ಯರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದರು. ಆ ಆಹ್ವಾನ ಪತ್ರಿಕೆಯಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬದಲಿಗೆ ದಿ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಉಲ್ಲೇಖಿಸಿದ ಬಳಿಕ ಈ ಚರ್ಚೆ ದೊಡ್ಡ ಮಟ್ಟದಲ್ಲಿ ಹುಟ್ಕೊಳ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಈ ನಡುವೆ ರಿಪಬ್ಲಿಕ್ ಆಫ್ ಭಾರತ್ ಎಂಬ ಪದವನ್ನು ಉಲ್ಲೇಖಿಸಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. BJP ಅನೇಕ ನಾಯಕರು ಕೂಡ ಹೆಸರು ಬದಲಾಯಿಸಲು ಬೆಂಬಲವನ್ನು ಸೂಚನೆ ಕೊಡ್ತಾ ಇದ್ದಾರೆ. ದೇಶದ ಹೆಸರನ್ನೇ ಬದಲಾಯಿಸಲು ಸರ್ಕಾರ ಮುಂದಾಗಿದೆ ಅಂತ ಇಂಡಿಯಾ ಮೈತ್ರಿಕೂಟ ತೀವ್ರವಾಗಿ ಖಂಡಿಸ್ತಾ. ಯಾರೆಲ್ಲ ಏನು ಹೇಳಿದ್ರು, ಸಾಕಷ್ಟು ಜನ ಇದಕ್ಕೆ ಪರ ವಿರೋಧ. ಸಹಜವಾಗಿಯೇ BJPಯ ನಾಯಕರು, BJPಯ ಕಾರ್ಯಕರ್ತರು ಇಂಡಿಯಾ ಬೇಡ, ಭಾರತ ಇರಲಿ, ಇಂಡಿಯಾ ಬದಲಿಗೆ ಭಾರತವನ್ನು ಇಡೋಣ ಅನ್ನೋ ಒಂದು ಚರ್ಚೆ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಬಲೋ ಭಾರತ್ ಮಾ ಬಾಕಿ ಜೈ ಅಂತಿದ್ದಾರೆ, ಭಾರತ್ ಮಾ ಬಾಕಿ ಜೈ ಅಂತಿದ್ದಾರೆ, ಇಂಡಿಯಾ ಬೇಡ ಭಾರತ್ ಬೇಕು ಅನ್ನೋದು ಈಗ BJPಗರ ಒತ್ತಾಯ. ಆದರೆ ಕಾಂಗ್ರೆಸ್ಸಿಗರು ಹಾಗೂ ಇಂಡಿಯಾ ಮೈತ್ರಿ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯವರು ಮಾತನಾಡಿದರೆ ಇಂಡಿಯಾ ಹೆಸರು ಎಲ್ಲರಿಗೂ ಒಪ್ಪಿತವಾಗಿದ್ದರೂ ಕೂಡ ಅದನ್ನು ಬದಲಾಯಿಸೋ ಅಗತ್ಯ ಇಲ್ಲ ಅಂತ ಸಿದ್ದರಾಮಯ್ಯವರು ಹೇಳಿದರು. DK ಶಿವಕುಮಾರ್ ಕೂಡ ನೋಟ್ನಲ್ಲಿ ಇಂಡಿಯಾ ಅಂತ ಇದೆ, ಅದನ್ನು ಬದಲಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೆಹಬೂಬಾ ಮುಫ್ತಿ ಕೂಡ ಮೋದಿ ಭಾರತವನ್ನು ತಮ್ಮ ಮನಸ್ಸಿಗೆ ಬಂದಂತೆ ಆಳ್ತಾ ಇದ್ದಾರೆ, ದೇಶದಲ್ಲಿ ದ್ವೇಷವನ್ನು ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಮುಫ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಣಿಮಳಿ ಕೂಡ ಇದ್ರ ಬಗ್ಗೆ ಮಾತನಾಡಿದರೆ ದೇಶದ ಹೆಸರು ಬದಲಾಯಿಸುವ ಅಗತ್ಯ ಏನಿದೆ, ವಿಪಕ್ಷಗಳಿಗೆ ಮೋದಿ ಹೆದರ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೋಗಿ AAP ಮುಖ್ಯಸ್ಥ ದೆಹಲಿಯ CM ಕೇಜ್ರಿವಾಲ್ ಕೂಡ ಇದ್ರ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಕಾಂಗ್ರೆಸ್ ಮತ್ತು ಏನು ವಿಪಕ್ಷಗಳು ಇಂಡಿಯಾ ಮೈತ್ರಿಕೂಟವನ್ನು ರಚನೆ ಮಾಡಿದ್ರು, ಆ ಇಂಡಿಯಾ ಮೈತ್ರಿಕೂಟಕ್ಕೆ ಭಾರತ ಮೈತ್ರಿಕೂಟ ಅಂತ ಹೆಸರಿಟ್ಟಿದ್ರೆ ಭಾರತ ಹೆಸರನ್ನು ಕೂಡ ಬದಲಾವಣೆ ಮಾಡ್ತೀರಾ ನೀವು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಸೆಹ್ವಾಗ್ ಇನ್ನು ಮುಂದೆ ಟೀಮ್ ಇಂಡಿಯಾ, ಇನ್ನು ಮುಂದೆ ಟೀಮ್ ಭಾರತ್ ಆಗುತ್ತೆ ಅಂತ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ಹೆಸರನ್ನು ಬದಲಾವಣೆ ಮಾಡೋದಕ್ಕೋಸ್ಕರ ಮುತಾಲಿಕ್ ಕೂಡ ಇಂಡಿಯಾ ಅನ್ನೋದು ಗುಲಾಮಗಿರಿಯ ಸಂಕೇತ, ಇಂಡಿಯಾ ಹೆಸರಲ್ಲೇ ಒಂದು ರೀತಿಯ ಗುಲಾಮಗಿರಿ ಇದೆ, ಭಾರತ್ ಆಗಲಿ ಅಂತ ಹೇಳಿದ್ದಾರೆ. ಚಕ್ರವರ್ತಿ ಸುಲ್ಬೆಲೆ ಭಾರತ್ ಮಾತಾಕಿ ಜೈ ಅಂತ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಜನ ಹಿಂದೂ ಪರ ಚಿಂತಕರು, ಹಿಂದೂ ಪರ ರಾಷ್ಟ್ರೀಯವಾದಿಗಳು, BJP ನಾಯಕರು ಎಲ್ಲರೂ ಕೂಡ ಈಗ ಭಾರತ್ ಹೆಸರಿರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ದಿಢೀರಂತ ಈ ಒಂದು ಚರ್ಚೆ ಶುರುವಾಯಿತು? ಆರಂಭದಲ್ಲೇ ಹೇಳಿದ್ವಿ, ಈಗಾಗಲೇ ಮೋಹನ್ ಭಾಗವತ್ ಒಂದು ಮಾತನ್ನು ಹೇಳಿದರು, ಇಂಡಿಯಾ ಪದವನ್ನು ಬಳಸೋದನ್ನ ಬಿಡೋಣ, ಇನ್ನು ಮುಂದೆ ಭಾರತ್ ಪದವನ್ನು ಬಳಸೋಣ, ಯಾಕೆ ನಾವು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಬಿಂಬಿಸುವಂಥ ಒಂದು ಪದ ಭಾರತ್, ಭಾರತ್ ಪದವನ್ನು ನಾವು ಬಳಸೋಣ ಇನ್ನು ಮುಂದೆ ಅನ್ನೋ ಒಂದು ಮಾತನ್ನು ಹೇಳಿದರು 2 ದಿನಗಳ ಹಿಂದಷ್ಟೇ. ಈಗ ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರ ಆಗಿದೆ. ಸಾಕಷ್ಟು ಪರ ವಿರೋಧ ಆಗ್ತಾ ಇದೆ. ಕಾಂಗ್ರೆಸ್ ಇದು ಒಕ್ಕೂಟ ರಾಜ್ಯಗಳ ಹಕ್ಕನ್ನು ಕಸಿತಾ ಇದೆ, ಭಾರತ್ ಅಥವಾ ಇಂಡಿಯಾ ಒಂದು ದೇಶ, ಒಕ್ಕೂಟಗಳ ರಾಷ್ಟ್ರ ನಮ್ಮದು, ರಾಜ್ಯಗಳ ಒಂದು ಹಿತಾಸಕ್ತಿಯನ್ನು ಕಾಯುವಂಥ ಕೆಲಸ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ. ಈಗ ಬದಲಾವಣೆ ಮಾಡುವಂಥ ಅಗತ್ಯ ಏನಿದೆ, ಈಗ ಎಕ್ಸಾಂಪಲ್ ಭಾರತ್ ಈಗ ಇಂಡಿಯಾ ಹೆಸರಿಗೆ ಸಂಬಂಧಪಟ್ಟಂತೆ ಐಯಿಂದ ಇಂಡಿಯನ್ನು ಇಂಡಿಯಾ ಈ ಥರ ಆರಂಭವಾಗುವಂಥ ಸಾಕಷ್ಟು ಸಂಸ್ಥೆಗಳು ಭಾರತದಲ್ಲಿದ್ದಾವೆ.
ಎಕ್ಸಾಂಪಲ್ ಇಸ್ರೋ. ಓಕೆ, ಭಾರತ್ ಅಂತ ಬದಲಾದ ಮೇಲೆ ಇಸ್ರೋನ ಏನು ಮಾಡ್ತೀರಪ್ಪ, ಬಸ್ರೋ ಅಂತ ಮಾಡ್ತೀರಾ. ಈ ರೀತಿಯ ಮೀಮ್ಗಳು ಕೂಡ ಶುರುವಾಗ್ತಾ ಇದ್ದಾವೆ, ಈಗ ಟ್ರೋಲ್ಗಳು ಶುರುವಾಗ್ತಾ ಇದ್ದಾವೆ. ಟೀಮ್ ಇಂಡಿಯಾ, ಟೀಮ್ ಭಾರತ್, ಪ್ಯಾನ್ ಇಂಡಿಯಾ, ಪ್ಯಾನ್ ಭಾರತ್ ಸಿನಿಮಾ, ಇಂಡಿಯನ್ ಸ್ಟಾರ್ ಸಿನಿಮಾ, ಭಾರತೀಯನ್ ಸ್ಟಾರ್ ಅಂದರೆ ಈ ಥರ ಕಾಮಿಕ್ಗಳು ಕೂಡ ಶುರುವಾಗ್ತಿದ್ದಾವೆ. ನೆಕ್ಸ್ಟ್ ಏನು ಕರಿಬೇಕು ನಾವಾಗಿದ್ರೆ, ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ಭಾರತೀಯನ್ ಸಿನಿಮಾ ಈ ಕರಿಬೇಕಾ? ನಾನು ಇಂಡಿಯನ್ ಅಂತ ಹೇಳ್ತಾ ಇದ್ದೆ, ಇನ್ಮೇಲೆ ಭಾರತೀಯನ್ ಅಂತ ಹೇಳ್ಬೇಕಾ, ಭಾರತೀಯಸ್ ಅಂತ ಹೇಳ್ಬೇಕಾ? ಅಂದರೆ ಒಂದು ರೀತಿ ಚರ್ಚೆ ಆಗ್ತಾ ಇದೆ. ಒಂದು ದೇಶದ ಹೆಸರನ್ನು ಬದಲಾವಣೆ ಮಾಡುವ ಅಗತ್ಯ ಇದೆಯಾ, ಈಗ ಸಂವಿಧಾನದಲ್ಲಿ ಮರು ನಾಮಕರಣ ಮಾಡುವಂಥ ಅಗತ್ಯ ಏನಿದೆ ಈಗ ಅನ್ನೋ ಒಂದು ಚರ್ಚೆ. ಸೊ ನಿಮ್ಮ ಪ್ರಕಾರ ವೀಕ್ಷಕರೇ, ಇಂಡಿಯಾ ಹೆಸರು ಬದಲಾಯಿಸೋದನ್ನು ಒಪ್ತೀರಾ? ಇಂಡಿಯಾ ಅಂತ ಇರಬೇಕಾ ಅಥವಾ ಇಂಡಿಯಾ ಬೇಡ ನಮಗೆ, ಭಾರತ್ ಅಂತ ಮರುನಾಮಕರಣ ಮಾಡಬೇಕಾ? ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಇಂಡಿಯಾ ಇನ್ನು ಮುಂದೆ ಭಾರತ್ ಆಗುತ್ತಾ, ಏನು ಎಲ್ಲಿಂದ ಶುರುವಾಯಿತು, ಯಾಕೆ ಅಗತ್ಯ ಇದೆ, ಅಗತ್ಯ ಯಾಕಿಲ್ಲ, ಭಾರತ ಹೆಸರು ಯಾಕೆ ಬೇಕು, ಸಂಪೂರ್ಣವಾದ ವಿಡಿಯೋ ಕರ್ನಾಟಕ ಟಿವಿಯ ನಿಮಗೆ ಒಂದು ಲಿಂಕ್ ಇರುತ್ತೆ, ಆ ಲಿಂಕಲ್ಲಿದೆ. ಇದಕ್ಕಿಂತ ಮುಂಚೆ ಆ ವಿಡಿಯೋ ಪಬ್ಲಿಷ್ ಆಗಿದೆ, ಒಂದ್ಸಲ ನೋಡಿ, ಫುಲ್ ಡೀಟೇಲ್ಸ್ ಇದೆ.